ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ILP ಸಂಸ್ಥೆ ವತಿಯಿಂದ ಮತ್ತೊಂದು ಹೊಸ ಸಾಫ್ಟ್ವೇರ್ನ ಕಲಿಸ್ಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಈ ಸೆಷನ್ನಲ್ಲಿ ನಾವು ನಿಮಗೆ ಕ್ರೋಮಿಯಂ ವೆಬ್ ಬ್ರೌಸರ್ ಅನ್ನೋ ಒಂದು ಸಾಫ್ಟ್ವೇರ್ ಬಗ್ಗೆ ನಿಮಗೆ ಕಲಿಸ್ಕೊಡ್ತೀವಿ. ಬನ್ನಿ ನೇರವಾಗಿ ಸೆಷನ್ನ ಸ್ಟಾರ್ಟ್ ಮಾಡಿ ಈ ಹೊಸ ಸಾಫ್ಟ್ವೇರ್ನ ಕಲಿತಾ ಹೋಗೋಣ. ಮೊದಲಿಗೆ ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಕ್ರೋಮಿಯಂ ವೆಬ್ ಬ್ರೌಸರ್ ನೀವು ಆ್ಯಪ್ ಸ್ಟೋರಿಗೆ ಹೋದರೆ ಇಲ್ಲೇ ಇದೆ ನೋಡಿ, ಕ್ರೋಮಿಯಂ ಅಂತ ಟೈಪ್ ಮಾಡಿದರೆ ಇಲ್ಲಿ ಬರುತ್ತೆ. ಕ್ರೋಮಿಯಮು ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಇದೊಂದು ಸಿಂಪಲ್ ವೆಬ್ ಬ್ರೌಸರ್ ಇದು ನೋಡಿದ್ರೆ ಇಲ್ಲಿ ನೋಡ್ಬೋದು. ಇಲ್ಲಿ ಏನು ಓಪನ್, ಇದೊಂದು ಓಪನ್ ಸೋರ್ಸ್ ಬ್ರೌಸರ್ ಇದು. ಸೊ ಓಪನ್ ಸೋರ್ಸ್ ಆಗಿ ಡೆವಲಪ್ ಮಾಡಿರೋದು ಇದು. ಸೊ ನಾವು ಇಂಟರ್ನೆಟ್ನ ಬಳಸಲಿಕ್ಕೆ, ಸೊ ಇಂಟರ್ನೆಟ್ಟಲ್ಲಿ ನಾವು ಮಾಹಿತಿನ ತಗೊಳ್ಳಿಕ್ಕೆ ಈ ವೆಬ್ ಬ್ರೌಸರ್ನ ಬಳಸ್ತಾರೆ. ಈ ವೆಬ್ ಬ್ರೌಸರ್ ಅಂದರೆ ಏನು, ಇದರ ಒಳಗಡೆ ಏನೇನಿದೆ, ಇದನ್ನು ಬಳಸೋದು ಹೇಗೆ, ಇದು ನಮಗೆ ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಅದನ್ನೆಲ್ಲ ಕೊಡೋದಕ್ಕಿಂತ ಮುಂಚೆ ನಿಮಗೆ ಕೆಲವು ಅಂಶಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಈ ವೆಬ್ ಬ್ರೌಸರ್ ಇದೊಂದು ವೆಬ್ ಬ್ರೌಸರ್ ಆಗಿರೋದ್ರಿಂದ ಈ ವೆಬ್ ಬ್ರೌಸರ್ ಬಗ್ಗೆ ನಿಮಗೆ, ಈ ಕ್ರೋಮಿಯಂ ವೆಬ್ ಬ್ರೌಸರ್ ಬಗ್ಗೆ ನಿಮಗೆ ಹೇಳ್ಕೊಡೋದಕ್ಕಿಂತ ಮುಂಚೆ ನಿಮಗೆ ಮುಖ್ಯವಾಗಿ ಇಂಟರ್ನೆಟ್ ಅಂದರೆ ಏನು, ವೆಬ್ ಅಂದರೆ ಏನು, ಇಂಟರ್ನೆಟ್ ಮತ್ತು ವೆಬ್ಬಿಗಿರೋ ಸಂಬಂಧ ಏನು, ಮತ್ತು ವೆಬ್ ಬ್ರೌಸಿಂಗ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಫಸ್ಟು ಬೇಸಿಕ್ ನಾಲೆಡ್ಜ್ ಗೊತ್ತಿರಲೇಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಮಕ್ಕಳು 8, 9, 10 ತರಗತಿ ಮಕ್ಕಳಿಗೆ ಈ ಇದ್ರ ಬಗ್ಗೆ ಮಾಹಿತಿ ಏನೂ ಗೊತ್ತಿರಲ್ಲ. ಅದ್ರ ಜೊತೆಗೆ ಕೆಲವು ಶಿಕ್ಷಕರಿಗೆ ಕೂಡ ಇಂಟರ್ನೆಟ್ ಯಾವ ಥರ ಕೆಲಸ ಮಾಡುತ್ತೆ, ಸೊ ವೆಬ್ ಒಳಗಡೆ ಯಾವ ಥರ ಅಲ್ಲಿ ಮಾಹಿತಿ ಯಾವ ಥರ ಸ್ಟೋರ್ ಆಗುತ್ತೆ, ಸೇವ್ ಆಗುತ್ತೆ, ಅದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ಗೊತ್ತಿರಲ್ಲ. ಸೊ ಹಾಗಾಗಿ ಈ ವೆಬ್ ಬ್ರೌಸರ್ ಬಗ್ಗೆ ನಿಮಗೆ ಹೇಳ್ಕೊಡೋದಕ್ಕಿಂತ ಮುಂಚೆ, ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ, ಹೇಳ್ತೀನಿ ಫಸ್ಟು. ಸೊ ಇವೆಲ್ಲ ಬೇಸಿಕ್ ನಾಲೆಡ್ಜು ಪ್ರತಿಯೊಬ್ಬರಿಗೂ ತಿಳ್ಕೊಳ್ಬೇಕಾಗಿರೋ ಅವಶ್ಯಕತೆ ಇರೋದ್ರಿಂದ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಸೊ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನೊಂದು ಪ್ರೆಸೆಂಟೇಷನಲ್ಲಿ ಕೆಲವು ಪಿಕ್ಚರ್ಸ್ನ ಹಾಕಿದ್ದೀನಿ, ಫಸ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ನಾನು ನಿಮಗೆ ಹೇಳ್ದಲ್ವ, ಈ ವೆಬ್ ಬ್ರೌಸರ್ಕಿಂತ ಮುಂಚೆ ನಾನು ನಿಮಗೆ ಇಂಟರ್ನೆಟ್ ಬಗ್ಗೆ ಹೇಳ್ತೀನಿ, ವೆಬ್ ಬಗ್ಗೆ ಹೇಳ್ತೀನಿ, ಇಂಟರ್ನೆಟ್ ಮತ್ತು ವೆಬ್ಬಿಗಿರೋ ಸಂಬಂಧ ಏನು ಅದ್ರ ಬಗ್ಗೆ ಎಲ್ಲ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅಂತ. ಸೊ ಮೊದಲಿಗೆ ಇಂಟರ್ನೆಟ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇಂಟರ್ನೆಟ್ ಅಂತ ಬಂದಾಗ, ಸೊ ಇಂಟರ್ನೆಟ್ ಅಂದರೆ, ಸೊ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಇಂಟರ್ನೆಟ್ ಅನ್ನೋ ಒಂದು ಪದ ತುಂಬ ಕೇಳಿಸ್ಕೊಳ್ತಾ ಇರ್ತೀವಿ. ನಾವು ಇಂಟರ್ನೆಟ್ ಕೂಡ ಬಳಸ್ತಾ ಇರ್ತೀವಿ. ಮುಖ್ಯವಾಗಿ ಇಂಟರ್ನೆಟ್ಟಲ್ಲಿ ನಾವು ಏನು ಇಂಟರ್ನೆಟ್ನ ಏನಕ್ಕೆ ಉಪಯೋಗಿಸ್ತೀವಿ, ಏನಾದರೂ ಮಾಹಿತಿನ ತಗೊಳ್ಳಿಕ್ಕೆ ನಾವು ಬಳಸ್ತೀವಿ. ಸೊ ಇಂಟರ್ನೆಟ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡೋದಾದರೆ, ಸೊ ಇಂಟರ್ನೆಟ್ ಅಂತ ಬಂದಾಗ, ಸೊ ಇಂಟರ್ನೆಟ್ಗೆ ಇನ್ನೊಂದು ಹೆಸರು ನೆಟ್ವರ್ಕ್ ಅಂತ ಹೇಳಿದ್ರೂ ತಪ್ಪಾಗಲ್ಲ, ಅಥವಾ ಇಂಟರ್ನೆಟ್ನ ಒಂದು ಲೈಬ್ರರಿ ಅಂತ ಕರೆದ್ರೂ ತಪ್ಪಾಗಲ್ಲ. ಇಂಟರ್ನೆಟ್ನ ನಾವು ನೆಟ್ವರ್ಕ್ ಅಂತ ಏನಕ್ಕೆ ಕರಿತೀವಿ ಅಂತ ನೋಡೋದಾದರೆ, ಸೊ ಈ ನೆಟ್ವರ್ಕಲ್ಲಿ ಹಲವಾರು ಕಂಪ್ಯೂಟರ್ಸ್ ಕನೆಕ್ಟ್ ಆಗಿದೆ. ಸೊ ಎಷ್ಟು ಕಂಪ್ಯೂಟರ್ಸ್ ಕನೆಕ್ಟ್ ಆಗಿದೆ ಅಂತ ನಿಮಗೆ ಹೇಳೋದಾದರೆ, ಸೊ ನಮ್ಮ ಇಡೀ ಪ್ರಪಂಚದ ಜನಸಂಖ್ಯೆ ಏನಿಲ್ಲ ಅಂದರೂ 850 ಕೋಟಿಯಿಂದ 900 ಕೋಟಿ, ಅಂದರೆ 8.5 to 9 billion ಜನಸಂಖ್ಯೆ ಇರೋದು. ಬಟ್ ನಮ್ಮ ಇಡೀ ಪ್ರಪಂಚದಲ್ಲಿ ಈ ಥರ ಕಂಪ್ಯೂಟರ್ಸ್ ಎಷ್ಟಿದೆ ಅಂತ ನೋಡೋದಾದರೆ, ಸೊ ಅಟ್ಲೀಸ್ಟ್ ಏನಿಲ್ಲ ಅಂದರೂ 20 to 21 billions, ಅಂದರೆ 2000 ಕೋಟಿ ಕಂಪ್ಯೂಟರ್ ನಮ್ಮ ಇಡೀ ಪ್ರಪಂಚದಲ್ಲಿರೋದು. ಆ ಇದನ್ನು ನಾನು ಇಂಟರ್ನೆಟ್ನ ನೆಟ್ವರ್ಕ್ ಅಂತ ಏನಕ್ಕೆ ಕರೆದೆ ಅಂತಂದರೆ, ಈ ಪ್ರತಿಯೊಂದು ಕಂಪ್ಯೂಟರ್ಸು ಈ ಇಂಟರ್ನೆಟ್ ಮೂಲಕ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಸೊ ಒಂದಕ್ಕೊಂದು, ಸೊ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ಅದು ಮಾತಾಡ್ಕೊಳ್ಳುತ್ತೆ, ಅದು ನೆಟ್ವರ್ಕ್ ಪ್ರೋಟೋಕಾಲ್ ಮೂಲಕ. ಸೊ ಹಾಗಾಗಿ ಇದನ್ನೆಲ್ಲ ಕನೆಕ್ಟ್ ಮಾಡಿರೋದ್ರಿಂದ, ಸೊ ಇವಾಗ ಡೈರೆಕ್ಟಾಗಿ, ಸೊ ಇಂಟರ್ನೆಟ್ನ ನಾವು ಮಾಹಿತಿ, ಸೊ ಇಂಟರ್ನೆಟ್ನ ಲೈಬ್ರರಿ ಅಂತ ಏನಕ್ಕೆ, ಸೊ ಇಂಟರ್ನೆಟ್ನ ನಾವು ಲೈಬ್ರರಿ ಅಂತ ಏನಕ್ಕೆ ಕರಿತೀವಿ ಅಂದರೆ, ಸೊ ಇಂಟರ್ನೆಟ್ಟಲ್ಲಿ ಮಾಹಿತಿ ಎಲ್ಲ ಸ್ಟೋರ್ ಆಗಿರುತ್ತೆ. ಸೊ ಈ ಇಂಟರ್ನೆಟ್ನ ಬಳಸೋರು ಯಾರು, ಈ ಕಂಪ್ಯೂಟರ್ಸ್ನೆಲ್ಲ ಬಳಸೋರು ಯಾರು, ಬರೀ ಕಂಪ್ಯೂಟರ್ಸ್ ಅಂತ ಬಂದಾಗ ಬರೀ ಲ್ಯಾಪ್ಟಾಪ್ ಮಾತ್ರ ಇರಲ್ಲ. ಸೊ ಲ್ಯಾಪ್ಟಾಪ್ ಜೊತೆಗೆ, ಸೊ ಮೊಬೈಲ್ ಫೋನ್ ಇರುತ್ತೆ, ಸ್ಮಾರ್ಟ್ ಡಿವೈಸಸ್ ಇರುತ್ತೆ, ಜೊತೆಗೆ ಟ್ಯಾಬ್ಲೆಟ್ ಇರುತ್ತೆ, ನೆಟ್ವರ್ಕ್ ಸರ್ವರ್ ಇರುತ್ತೆ, ಮತ್ತು ಡೆಸ್ಕ್ಟಾಪ್ ಮಾನಿಟರ್ ಇರುತ್ತೆ, ಮತ್ತು ವೈಫೈ ಡಿವೈಸಸ್ ಅವೆಲ್ಲ ಇರುತ್ತೆ. ಸೊ ಇದ್ರ ಮೂಲಕ ಪ್ರತಿಯೊಂದು ಕನೆಕ್ಟ್ ಆಗಿರೋದ್ರಿಂದ, ಸೊ ಇದನ್ನು ನೆಟ್ವರ್ಕ್ ಅಂತ ಕರೀತಾರೆ. ಇದನ್ನು ಲೈಬ್ರರಿ ಅಂತ ಏನು ಕರೀತಾರೆ ಅಂದರೆ, ಇದು ಪ್ರತಿಯೊಂದು ಕಂಪ್ಯೂಟರ್ಸ್, ಇಲ್ಲಿ ಒಂದು ಕಂಪ್ಯೂಟರ್ ಇದ್ದಲ್ವಾ, ಇದೊಂದು ಕಂಪ್ಯೂಟರ್, ಮೊಬೈಲ್ ಅನ್ನೋದು ಒಂದು ಕಂಪ್ಯೂಟರ್, ಲ್ಯಾಪ್ಟಾಪ್ ಅನ್ನೋದು ಒಂದು ಕಂಪ್ಯೂಟರ್, ಇದು ಕೂಡ ಕಂಪ್ಯೂಟರ್. ಈ ಕಂಪ್ಯೂಟರಿಂದ ಈ ಕಂಪ್ಯೂಟರ್ಗೆ ಮಾಹಿತಿ ನಾವು ಕಳಿಸ್ಬೋದು, ಇಲ್ಲಿಂದ ಇಲ್ಲಿ ಕಳಿಸ್ಬೋದು, ಇಲ್ಲಿಂದ ಇಲ್ಲಿ ಕಳಿಸ್ಬೋದು, ಇಲ್ಲಿಂದ ಇಲ್ಲಿ ಕೂಡ ಕಳಿಸ್ಬೋದು. ಸೊ ಇದೆಲ್ಲ ಮಧ್ಯದಲ್ಲಿ ಈ ನೆಟ್ವರ್ಕ್ ಫಾರ್ಮ್ ಆಗಿರೋದ್ರಿಂದ, ಈ ನೆಟ್ವರ್ಕಲ್ಲಿ ಒಂದು, ನಾನು ಹೇಳ್ದಲ್ಲ, ಈ ಇಂಟರ್ನೆಟ್ನ ಲೈಬ್ರರಿ ಅಂತ ಏನಕ್ಕೆ ಕಳಿಸ್ತಾರೆ, ಏನಕ್ಕೆ ಕರೀತಾರೆ ಅಂತ ನೋಡೋದಾದರೆ, ಸೊ ಇದರಲ್ಲಿ ಪ್ರತಿಯೊಂದು, ಇಲ್ಲಿ ಟ್ರಾನ್ಸಾಕ್ಷನ್ ಏನು ನಡೆಯುತ್ತಲ್ಲ, ಪ್ರತಿಯೊಂದು ಮಾಹಿತಿ ಇಲ್ಲಿ ಸ್ಟೋರ್ ಆಗಿರುತ್ತೆ. ನಾವು ಎಷ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅಥವಾ ಪ್ರತಿದಿನ ಪ್ರತಿ ಸೆಕೆಂಡು ಇಂಟರ್ನೆಟ್ಟಲ್ಲಿ ಒಂದು ಜಾಗದಲ್ಲಿ ಆ ಮಾಹಿತಿ ಎಲ್ಲ ಸ್ಟೋರ್ ಆಗಿರುತ್ತೆ. ಆ ಸ್ಟೋರ್ ಆಗಿರೋ ಮಾಹಿತಿನೇ ನಾವೆಲ್ಲ ಈ ಕಂಪ್ಯೂಟರ್ನೆಲ್ಲ ಬಳಸೋರು ಯಾರು, ನಮ್ಮಂಥವ್ರು, ನಿಮ್ಮಂಥವ್ರು, ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರು ಮನುಷ್ಯರು ಈ ಕಂಪ್ಯೂಟರ್ನ ಬಳಸೋರು,
ಅವರು ಮಾಹಿತಿನ ಹಂಚಿಕೊಳ್ತಿರ್ತಾರೆ ಬೇರೆಯವರ ಜೊತೆ ಅಥವಾ ಮಾಹಿತಿನ ಡೌನ್ಲೋಡ್ ಮಾಡ್ಕೊಳ್ತಿರ್ತಾರೆ ಅಥವಾ ಮಾಹಿತಿನ ನೋಡಲಿಕ್ಕೆ ಅದೆಲ್ಲ ನೋಡಬೇಕಂದ್ರೆ ಒಂದು ಕಡೆ ಅದು ಸ್ಟೋರ್ ಆಗಿರಬೇಕು ಆ ಸ್ಟೋರ್ ಆಗಿರೋ ಜಾಗನ ನಾವು ವೆಬ್ ಅಂತ ಕರಿತೀವಿ ವರ್ಲ್ಡ್ ವೈಡ್ ವೆಬ್ ಅಂತ ಸೋ ಇಲ್ಲಿ ನಾವು ನೋಡೋದಾದರೆ ಇದನ್ನು ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೀವಿ ಸೋ ಪ್ರತಿಯೊಂದು ಅಲ್ಲಿ ಸೋ ಪ್ರತಿಯೊಂದು ಒಂದೊಂದು ಜಾಗದಲ್ಲಿ ಒಂದೊಂದು ಮಾಹಿತಿ ಇರುತ್ತೆ ಆ ಮಾಹಿತಿನ ನಾವು ತಗೋಬೇಕಂದ್ರೆ ನಮಗೆ ಕರೆಕ್ಟಾಗಿ ಅಡ್ರೆಸ್ ಗೊತ್ತಿರಬೇಕಾಗುತ್ತೆ ಅದನ್ನು ವೆಬ್ ಅಡ್ರೆಸ್ ಅಂತ ಕರೀತಾರೆ ಸೋ ಅದಕ್ಕೆ ನಾವು ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೀವಿ ಸೊ ಇಂಟರ್ನೆಟ್ ಮತ್ತು ವೆಬ್ಬಿಗಿರೋ ಸಿಂಪಲ್ ಡಿಫ್ರೆನ್ಸ್ ಅಂದರೆ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಂತ ನೋಡೋದಾದರೆ ಇದು ಇಂಟರ್ನೆಟ್ ಮತ್ತು ವೆಬ್ಬು ಇದು ಫಸ್ಟ್ ನೋಡಿ ಈ ಗ್ಲೋಬಲ್ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್ ಸೊ ನೆಟ್ವರ್ಕ್ ಆಫ್ ನೆಟ್ವರ್ಕ್ ನಾನಾಗಲೇ ಹೇಳಿದಲ್ವಾ ಇಲ್ಲಿ ಇಂಟರ್ನೆಟ್ ಅನ್ನೋದು ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ನೆಟ್ವರ್ಕ್ ಮೂಲಕ ಅದು ಕನೆಕ್ಟ್ ಆಗಿದೆ ಸೊ ಅದಕ್ಕೆ ಅದನ್ನು ನೆಟ್ವರ್ಕ್ ಅಂತ ಕರೀತಾರೆ ಬಟ್ ಇಲ್ಲಿ ವೆಬ್ ಅಂತ ಬಂದಾಗ ಎ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ ಆಕ್ಸೆಸ್ಡ್ ಥ್ರೂ ಇಂಟರ್ನೆಟ್ ಇಂಟರ್ನೆಟ್ ಮೂಲಕ ಹೋಗಿ ಸೊ ಇಂಟರ್ನೆಟ್ ಅಲ್ಲಿ ಎಲ್ಲೋ ಒಂದು ಕಡೆ ಅದು ಮಾಹಿತಿ ಸ್ಟೋರ್ ಆಗಿರುತ್ತೆ ಆ ಸ್ಟೋರ್ ಆಗಿರೋದನ್ನ ವೆಬ್ ಅಂತ ಕರೀತಾರೆ ಅದನ್ನು ನಾವು ಆಕ್ಸೆಸ್ ಮಾಡ್ಕೊತೀವಿ ಸೊ ನೆಕ್ಸ್ಟ್ ಬಂದಾಗ ಈಗ ಸೊ ಈ ಇಂಟರ್ನೆಟ್ ದಿಸ್ ರಿಕ್ವೈರ್ಸ್ ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇಲ್ಲಿ ನಮಗೆ ಹಾರ್ಡ್ವೇರ್ ತುಂಬ ಬೇಕಾಗುತ್ತೆ ಅಂದರೆ ಈ ಕಂಪ್ಯೂಟರ್ಸ್ ಇರಬೇಕಾಗುತ್ತೆ ನೆಟ್ವರ್ಕ್ ಸರ್ವರ್ ಬೇಕಾಗುತ್ತೆ ಜೊತೆಗೆ ಇದು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ವೈರು ಕೇಬಲ್ ಎಲ್ಲ ಬೇಕಾಗುತ್ತೆ ಬಟ್ ವೆಬ್ ಅಂತ ಬಂದಾಗ ವೆಬ್ ಅನ್ನೋದು ಒಂದು ಒಂದು ಜಾಗದಲ್ಲಿ ಮಾಹಿತಿ ಆಗಲೇ ಇದೆ ಸೊ ನೋಡಿ ಇನ್ಫಾರ್ಮೇಶನ್ ಟ್ರಾವೆಲ್ಸ್ ಪ್ರೈಮರಿ ಥ್ರೂ ಹೆಚ್ ಟಿ ಟಿ ಪಿ ಈ ಹೆಚ್ ಟಿ ಟಿ ಪಿ ಅಂದರೆ ಏನು ಅಂತ ನಿಮಗೆ ವೆಬ್ ಬ್ರೌಸರ್ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಕ್ರೋಮಿಯಂ ವೆಬ್ ಬ್ರೌಸರು ಅದ್ರ ಬಗ್ಗೆ ಅದ್ರ ಒಳಗಡೆ ಹೆಚ್ ಟಿ ಟಿ ಪಿ ಅಂದರೆ ಏನು ಅದ್ರ ಬಗ್ಗೆ ಎಲ್ಲ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ಬಂದು ಇಲ್ಲಿ ಇನ್ಫಾರ್ಮೇಶನ್ ಟ್ರಾವೆಲ್ಸ್ ಥ್ರೂ ನೆಟ್ವರ್ಕ್ ಪ್ರೋಟೋಕಾಲ್ ಇಲ್ಲಿ ಒಂದು ಇಲ್ಲಿ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ನೆಟ್ವರ್ಕ್ ಪ್ರೋಟೋಕಾಲ್ ಮೂಲಕ ಅದು ಮಾತಾಡ್ಕೊಳ್ಳುತ್ತೆ ಸೊ ನಮಗೆ ಮತ್ತು ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೊಂದು ಕಮ್ಯುನಿಕೇಶನ್ ಅಂದರೆ ಒಂದು ಭಾಷೆ ಅಂತಿದೆ ಕನ್ನಡ ಇರ್ಬೋದು ನಮ್ಮ ಯಾವುದೇ ಭಾಷೆ ಇರ್ಬೋದು ಇಂಗ್ಲೀಷ್ ಇರ್ಬೋದು ಕನ್ನಡ ಇರ್ಬೋದು ಹಿಂದಿ ಇರ್ಬೋದು ಸೊ ನಮಗೆ ಸೊ ನಾವು ಬೇರೆಯವ್ರಿಗೆ ಏನಾದರೂ ಅರ್ಥ ಮಾಡಿಸ್ಲಿಕ್ಕೆ ಒಂದು ಭಾಷೆ ಅಂತ ಇದೆ ಸೊ ಆ ಭಾಷೆ ಮೂಲಕ ನಾವು ಸಂಭಾಷಣೆ ಮಾಡ್ತೀವಿ ಮತ್ತು ಕಮ್ಯುನಿಕೇಟ್ ಮಾಡ್ತೀವಿ ಸೊ ಇಲ್ಲಿ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ ಮಾತಾಡ್ಕೋಬೇಕಾದ್ರೆ ಅದು ನೆಟ್ವರ್ಕ್ ಪ್ರೋಟೋಕಾಲ್ಸ್ ಮೂಲಕ ಅದು ಮಾತಾಡ್ಕೊಳ್ಳುತ್ತೆ ಬಟ್ ಇಲ್ಲಿ ಈ ವೆಬ್ ಮೂಲಕ ಈ ವೆಬ್ಬಲ್ಲಿ ನಾನಾಗಲೇ ಹೇಳಿದ್ರೆ ಈ ವೆಬ್ಬಲ್ಲಿ ಮಾಹಿತಿ ಇದೆ ಆ ಮಾಹಿತಿನ ನಾವು ಪಡ್ಕೊಳ್ಳೋದಕ್ಕೆ ನಮಗೆ ಒಂದು ಮಧ್ಯದಲ್ಲಿ ಒಂದು ಸಾಫ್ಟ್ವೇರ್ ಅಂತ ಬೇಕಾಗುತ್ತೆ ಆ ಸಾಫ್ಟ್ವೇರ್ನ ನಾವು ವೆಬ್ ಬ್ರೌಸರ್ ಅಂತ ಕರಿತೀವಿ ಇಲ್ಲಿ ನೋಡಿ ಯೂಸಸ್ ವೆಬ್ ಬ್ರೌಸರ್ ಟು ಆಕ್ಸೆಸ್ ಡಾಕ್ಯುಮೆಂಟ್ಸ್ ಅಂಡ್ ವೆಬ್ ಪೇಜಸ್ ಇಲ್ಲಿ ಡಾಕ್ಯುಮೆಂಟ್ಸ್ ಅಂಡ್ ವೆಬ್ ಪೇಜಸ್ ಅಂದರೆ ಮಾಹಿತಿ ಸೊ ಆ ಇನ್ಫಾರ್ಮೇಶನ್ಸ್ ಎಲ್ಲ ಯಾರಾಗ್ತಾರೆ ಅಂತ ನೋಡೋದಾದರೆ ಈ ವೆಬ್ ಒಳಗಡೆ ಮಾಹಿತಿ ಎಲ್ಲ ಯಾರಾಗ್ತಾರೆ ನಾನು ಹೇಳ್ದಲ್ಲ ಇಲ್ಲಿ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ಇಲ್ಲಿ ಮಧ್ಯದಲ್ಲಿ ಸ್ಟೋರ್ ಆಗಿರುತ್ತೆ ಇಲ್ಲಿ ನಮ್ಮಂಥವ್ರು ನಿಮ್ಮಂಥವ್ರು ಕಂಪ್ಯೂಟರ್ ಯಾರು ಬಳಸ್ತಾರಲ್ವಾ ಅವರು ಮಾಹಿತಿ ಎಲ್ಲ ಆ ವೆಬ್ಬಲ್ಲಿ ಹಾಕಿರ್ತಾರೆ ಸೊ ನಮಗೆ ಬೇಕಾಗಿರೋ ಟೈಮಲ್ಲಿ ಯಾವಾಗ ಬೇಕೋ ಅವಾಗ ನಮಗೆ ಮಾಹಿತಿನ ತಗೋಬೋದು ಅಥವಾ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೋಬೋದು ಮುಖ್ಯವಾಗಿ ನಮಗೆ ಈ ವೆಬ್ ಬ್ರೌಸರ್ ಅನ್ನೋ ಒಂದು ಸಾಫ್ಟ್ವೇರ್ ಮಧ್ಯದಲ್ಲಿ ನಮಗೆ ಮತ್ತು ಆ ವೆಬ್ ಮಧ್ಯೆ ಒಂದು ಸಾಫ್ಟ್ವೇರ್ ಬೇಕಾಗುತ್ತೆ ಈ ವೆಬ್ ಬ್ರೌಸರ್ನ ಮೂಲಕ ಸೊ ನಮಗೆ ಬೇಕಾಗಿರೋ ಮಾಹಿತಿನ ನೋಡಲಿಕ್ಕೆ ಈ ವೆಬ್ ಬ್ರೌಸರ್ ಸಹಾಯ ಮಾಡುತ್ತೆ ಸೊ ಇಲ್ಲಿ ಇಂಟರ್ನೆಟ್ಟಲ್ಲಿ ಪ್ರೋಟೋಕಾಲ್ ಬಳಸ್ತಾರೆ ಬಟ್ ಇಲ್ಲಿ ನಮಗೆ ವೆಬ್ ಬ್ರೌಸರ್ ಮೂಲಕ ಮಾಹಿತಿನ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡುತ್ತೆ ನೆಕ್ಸ್ಟ್ ಕೆನ್ ಆಕ್ಸೆಸ್ ಥ್ರೂ ವೆರೈಟೀಸ್ ಆಫ್ ವೇಸ್ ಇದನ್ನು ಆಕ್ಸೆಸ್ ಮಾಡಬೇಕಂದ್ರೆ ನಮಗೆ ಕಂಪ್ಯೂಟರ್ಸ್ ನಾವು ಕಂಪ್ಯೂಟರ್ ತಗೊಂಡು ನಾವು ನೆಟ್ವರ್ಕ್ನ ಆಕ್ಸೆಸ್ ಮಾಡ್ಬೋದು ಅಥವಾ ಮೊಬೈಲಲ್ಲಿ ಆಕ್ಸೆಸ್ ಮಾಡ್ಬೋದು ಅಥವಾ ಸರ್ವರ್ ಮೂಲಕ ಆಕ್ಸೆಸ್ ಮಾಡ್ಬೋದು ಬಟ್ ಇಲ್ಲಿ ಬೇಕು ಅಂದರೆ ನ್ಯಾವಿಗೇಷನ್ ಇಸ್ ಡನ್ ಥ್ರೂ ಹೈಪರ್ ಲಿಂಕ್ ಈ ಹೈಪರ್ ಲಿಂಕ್ ಅಂದರೆ ಏನು ಅಂತ ನಿಮಗೆ ಬ್ರೌಸಿಂಗ್ ಮಾಡ್ತೀನಲ್ವಾ ಸೊ ಆ ಬ್ರೌಸಿಂಗ್ ಮಾಡೋ ಟೈಮಲ್ಲಿ ಹೈಪರ್ ಲಿಂಕ್ ಅಂದರೆ ಏನು ಅಂತ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಒಟ್ಟಾಗಿ ನೋಡೋದಾದರೆ ಈ ಇಂಟರ್ನೆಟ್ ಅನ್ನೋದು ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದು ಈ ವೆಬ್ ಅನ್ನೋದು ಒಂದು ಮಾಹಿತಿಗೆ ಸಂಬಂಧಪಟ್ಟಿದ್ದು ಈ ವೆಬ್ ಒಳಗಡೆ ಒಂದು ಮಾಹಿತಿ ಇದೆ ಆ ಮಾಹಿತಿ ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲ ಆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಾವು ಹುಡುಕ್ತೀವಿ ಸೊ ಆ ಹುಡುಕೋದಕ್ಕೆ ಒಂದು ಸಾಫ್ಟ್ವೇರ್ ಬೇಕಾಗುತ್ತೆ ಆ ಸಾಫ್ಟ್ವೇರ್ನ ವೆಬ್ ಬ್ರೌಸರ್ ಅಂತ ಕರಿತೀವಿ ಈ ಹುಡುಕೋದನ್ನ ಏನಿದೆ ಅಲ್ವಾ ಇಲ್ಲಿ ವೆಬ್ಬಲ್ಲಿರೋ ಮಾಹಿತಿನ ಹುಡುಕೋದನ್ನ ನಾವು ವೆಬ್ ಬ್ರೌಸಿಂಗ್ ಅಂತ ಕರಿತೀವಿ ಆ ವೆಬ್ ಬ್ರೌಸಿಂಗ್ನ ಮಾಡೋದಕ್ಕೆ ನಮಗೊಂದು ಸಾಫ್ಟ್ವೇರ್ ಬೇಕಾಗುತ್ತೆ ಮಧ್ಯದಲ್ಲಿ ಮನುಷ್ಯರು ಮತ್ತು ವೆಬ್ ಮಧ್ಯೆ ಆ ಸಾಫ್ಟ್ವೇರನ್ನು ನಾವು ವೆಬ್ ಬ್ರೌಸರ್ ಅಂತ ಕರಿತೀವಿ ಸೊ ವೆಬ್ ಬ್ರೌಸರ್ ಅಂತ ಬಂದಾಗ ನಿಮಗೆ ಹಲವಾರು ಸಾಫ್ಟ್ವೇರ್ಗಳು ಬರುತ್ತೆ ಆ ಸಾಫ್ಟ್ವೇರ್ಗಳಲ್ಲಿ ಒಂದು ಸಾಫ್ಟ್ವೇರು ಈ ಕ್ರೋಮಿಯಂ ವೆಬ್ ಬ್ರೌಸರ್ ಅಂತೇಳಿ ಇದರ ಜೊತೆಗೆ ನಿಮಗೆ ಹಲವಾರು ಸಾಫ್ಟ್ವೇರ್ಗಳಿದೆ ಏನದು ಬೇರೆ ಬೇರೆ ಸಂಸ್ಥೆಯವರು ಅವ್ರದೇ ಆದ ಒಂದು ವೆಬ್ ಬ್ರೌಸರ್ನ ಕಂಡುಹಿಡಿದಿದ್ದಾರೆ ಸೊ ಗೂಗಲ್ ಅವ್ರದ್ದು ಕ್ರೋಮ್ ಅಂತ ಒಂದು ವೆಬ್ ಬ್ರೌಸರ್ ಇದೆ ಸೊ ಮೊಜಿಲ್ಲಾ ಅವ್ರದ್ದು ಫೈರ್ ಫಾಕ್ಸ್ ಅಂತ ಒಂದು ವೆಬ್ ಬ್ರೌಸರ್ ಸಿಗುತ್ತೆ ನಿಮಗೆ ಒಪೇರಾ ಅಂತ ಒಂದು ವೆಬ್ ಬ್ರೌಸರ್ ಸಿಗುತ್ತೆ ಅದಲ್ಲದೆ ನಿಮಗೆ ಆ್ಯಪಲ್ ಅವ್ರದ್ದು ಸಫಾರಿ ಅಂತೇಳಿ ಒಂದು ವೆಬ್ ಬ್ರೌಸರ್ ಸಿಗುತ್ತೆ ಈ ಪ್ರತಿಯೊಂದು ಮತ್ತು ಮೈಕ್ರೋಸಾಫ್ಟ್ ಅವ್ರದ್ದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ ಮುಂಚೆ ಇತ್ತು ಈಗ ಅದ್ರ ಹೆಸರನ್ನ ಚೇಂಜ್ ಮಾಡಿ ಮೈಕ್ರೋಸಾಫ್ಟ್ ಎಡ್ಜ್ ಅಂತೇಳಿ ಒಂದು ವೆಬ್ ಬ್ರೌಸರ್ನ ಅವರು ಡೆವಲಪ್ ಮಾಡಿದ್ದಾರೆ ಪ್ರತಿಯೊಂದು ಸಂಸ್ಥೆ ಅವ್ರದೇ ಆದ ಒಂದು ವೆಬ್ ಬ್ರೌಸರ್ಸ್ನ ಸಾಕಷ್ಟು ಡೆವಲಪ್ ಮಾಡಿದ್ದಾರೆ ಅದರಲ್ಲಿ ಈ ಉಬುಂಟು ಆಪರೇಟಿಂಗ್ ಸಿಸ್ಟಮಲ್ಲಿ ಅತಿ ಹೆಚ್ಚಾಗಿ ಬಳಸುವಂಥ ಒಂದು ಬ್ರೌಸರ್ ಅಂತ ನೋಡೋದಾದರೆ ಈ ಕ್ರೋಮಿಯಂ ಅನ್ನೋದು
ಈ ಕ್ರೋಮಿಯಂ ಅನ್ನೋದು ಒಂದು ಓಪನ್ ಸೋರ್ಸ್ ವೆಬ್ ಬ್ರೌಸರ್ ಆಗಿರೋದ್ರಿಂದ ಸೊ ಇದನ್ನ ನಾವು ಹೆಚ್ಚಾಗಿ ಜಾಸ್ತಿ ಬಳಸ್ತೀವಿ. ಸೊ ಇಲ್ಲೇ ನಾನು ತೋರಿಸ್ತಲ್ವ ನಿಮಗೆ ಕ್ರೋಮಿಯಂ ಅಂತ, ಕ್ರೋಮಿಯಂ ಇಲ್ಲದಲ್ವಾ ಇದು ನೋಡಿ, ಇದೊಂದು ವೆಬ್ ಬ್ರೌಸರು. ಸೊ ಈ ವೆಬ್ ಬ್ರೌಸರ್ನ ಮೂಲಕ ನಾವು ವೆಬ್ಬಲ್ಲಿ ಹೋಗಿ ಮಾಹಿತಿನ ಹುಡುಕೋದು ಹೇಗೆ, ಇದನ್ನು ಬಳಸೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲೀನ್ ಆಗಿ ತೋರಿಸ್ಕೊಡ್ತೀನಿ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋ ಕೆಲವು ಅಂಶಗಳಿವೆ. ಸೊ ಅದನ್ನೆಲ್ಲ ನಾನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಿಟ್ಟು ನಾನಿಲ್ಲಿ ತೋರಿಸ್ತೀನಿ, ಇಲ್ಲಿ ನಾನಾಗಲೇ ಹೇಳ್ದಲ್ಲ ಇಲ್ಲಿ. ಸೊ ಇಂಟರ್ನೆಟ್ ಮತ್ತು ವೆಬ್ಬಿಗಿರೋ ಇದು ಸಿಂಪಲ್ ವ್ಯತ್ಯಾಸ ಅಷ್ಟೇ. ಸೊ ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದು, ಇದು ಮನುಷ್ಯರಿಗೆ ಸಂಬಂಧಪಟ್ಟಿದ್ದು. ಇದು ಮನುಷ್ಯರಲ್ಲಿ ನಮಗೆ ಈ ವೆಬ್ ಬ್ರೌಸರ್ನ ಮೂಲಕ ನಾವು ಜಸ್ಟ್ ಒಂದು ಮೀಡಿಯಂ, ಬಟ್ ಇಂಟರ್ನೆಟ್ ಇಲ್ಲ ಅಂದರೆ ವೆಬ್ ಇಲ್ಲ, ಇದು ಮಾತ್ರ ತಿಳ್ಕೊಳ್ಳಿ. ಈ ಇಂಟರ್ನೆಟ್ ಅನ್ನೋದು ನಮ್ಮ ಮನೆಗೆ ಒಂದು ಮೇನ್ ಪವರ್ ಸಪ್ಲೈ ಇದ್ದಾಗೆ, ಆ ಪವರ್ ಸಪ್ಲೈನೇ ಇಲ್ಲ ಅಂದರೆ ನಮ್ಮ ಮನೆ ಒಳಗಡೆ ಕರೆಂಟ್ ಪಾಸ್ ಆಗಲ್ಲ, ನಮಗೆ ಯಾವ ರೂಮ್ಸಲ್ಲೂ ಕರೆಂಟ್ ಬರಲ್ಲ. ಸೊ ಹಾಗಾಗಿ ಇಂಟರ್ನೆಟ್ ಅನ್ನೋದು ಒಂದು ಮಾಧ್ಯಮ, ಅದೇ ಹೇಳ್ದಲ್ಲ ನೋಡಿ, ಎ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ ಆಕ್ಸಿಸ್ಡ್ ಥ್ರೂ ದ ಇಂಟರ್ನೆಟ್. ಇಂಟರ್ನೆಟ್ನ ಬಳಸ್ಕೊಂಡು ನಾವು ವೆಬ್ಬಿಗೆ ಆಕ್ಸೆಸ್ ಕೊಡುತ್ತದು. ಇಂಟರ್ನೆಟ್ ಸಿಗ್ನಲ್ ಕಟ್ ಆಯಿತು ಅಂದರೆ ನಮಗೆ ಇಲ್ಲಿ ವೆಬ್ ಆಕ್ಸೆಸ್ ಸಿಗಲ್ಲ. ಇದು ಸೊ ಆ ವೆಬ್ಸೈಟಲ್ಲಿ ಕೆಲವು ಅಡ್ರೆಸ್ಸಸ್ ಇರುತ್ತೆ, ನಾನು ಹೇಳ್ದಲ್ಲ. ಸೊ ಈ ವೆಬ್ ಸೊ ಆ ಜಾಗದಲ್ಲಿ ಇನ್ಫಾರ್ಮೇಶನ್ ಒಂದೊಂದು ಕಡೆ ಸ್ಟೋರ್ ಆಗಿರುತ್ತೆ. ಆ ಕರೆಕ್ಟಾಗಿ ಆ ಜಾಗದಲ್ಲಿ ಹೋಗಿ ನಾವು ಇನ್ಫಾರ್ಮೇಶನ್ನ ನೋಡಬೇಕು ಅಂದರೆ ನಮಗೊಂದು ಅಡ್ರೆಸ್ ಬೇಕಾಗಿರುತ್ತೆ, ಅದನ್ನು ವೆಬ್ಸೈಟ್ ಅಡ್ರೆಸ್ ಅಥವಾ ವೆಬ್ ಸೊ ವೆಬ್ಸೈಟ್ ಅಂತಲೇ ಹೇಳ್ತಾರೆ, ಸೊ ವೆಬ್ ಅಡ್ರೆಸ್ ಅಂತ. ಅದನ್ನೆಲ್ಲ ಹೇಗೆ ನೋಡೋದು, ಸೊ ಟೋಟಲ್ ಆಗಿ ಇಂಟರ್ನೆಟ್ ಮೂಲಕ ಈ ವೆಬ್ ಬ್ರೌಸರ್ನ ಬಳಸ್ಕೊಂಡು ಮಾಹಿತಿನ ತಗೊಳ್ಳೋದು ಹೇಗೆ, ಮಾಹಿತಿನ ನೋಡೋದು ಹೇಗೆ ಅನ್ನೋದು ಎಷ್ಟೊಂದು ಜನ ಮಕ್ಕಳಿಗೆ ಗೊತ್ತಿರಲ್ಲ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದೇ ಅನ್ನೋದ್ರ ಬಗ್ಗೆ ನಿಮಗೆ ಇನ್ನು ಬರೋ ಸೆಷನ್ಗಳೆಲ್ಲ ನಿಮಗೆ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಇದು ಪ್ರತಿಯೊಬ್ಬ ಮಕ್ಕಳಿಗೂ ಕಲಿಬೇಕಾಗಿರೋ ಅಂಶ, ಏನಕ್ಕಂದರೆ ಇವತ್ತು ಇಂಟರ್ನೆಟ್ ತುಂಬ ಇರೋದ್ರಿಂದ ಇವತ್ತು ಪ್ರತಿಯೊಂದು ಕಂಪ್ಯೂಟರ್ಸ್ ಎಲ್ಲ ತುಂಬ ಬಳಸ್ತಾ ಇದ್ದಾರೆ, ಸ್ಮಾರ್ಟ್ಫೋನ್ಸ್ ಎಲ್ಲ ತುಂಬ ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ಇಂಟರ್ನೆಟ್ನ ಕರೆಕ್ಟಾಗಿ ಬಳಸೋದು ಹೇಗೆ ಅಂತ ನಿಮಗೆ ಈ ಸೆಷನ್ಸ್ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಅದರಲ್ಲೂ 8, 9, 10 ತರಗತಿ ಅವ್ರಿಗೆ ಬೇಕಾಗಿರೋ ಮಾಹಿತಿನ, ಅವರಿಗೆ ಶೈಕ್ಷಣಿಕ ಸಂಬಂಧಪಟ್ಟಿದ್ದಿರ್ಬೋದು, ಯಾವುದಾದ್ರೂ ಎಕ್ಸಾಮ್ಸ್ ಇರ್ಬೋದು, ಯಾವ್ದಾದ್ರೂ ಎಕ್ಸಾಮ್ಸ್ ಬಗ್ಗೆ ಅಥವಾ ಎಂಟ್ರೆನ್ಸ್ ಎಕ್ಸಾಮ್ಸ್ ಬಗ್ಗೆ ಇರ್ಬೋದು ಅಥವಾ ಕಾಲೇಜಸ್ ಇರ್ಬೋದು, ಅದನ್ನು ಹುಡ್ಕೋದು ಹೇಗೆ, ಅದು ಬಿಟ್ಟು ಶೈಕ್ಷಣಿಕ ಸಂಬಂಧಪಟ್ಟಿದ್ದು, ಜೊತೆಗೆ ಅವ್ರಿಗೆ ಬೇಕಾಗಿರೋ ಒಂದು ವಿಷಯದ ಬಗ್ಗೆ, ಅವ್ರ ಸಬ್ಜೆಕ್ಟ್ಸ್ ಏನಿರುತ್ತಲ್ಲ, ಮ್ಯಾಥ್ಸು, ಗಣಿತ, ಸಮಾಜ ವಿಜ್ಞಾನ, ಕನ್ನಡ, ಇಂಗ್ಲೀಷ್, ಹಿಂದಿ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ತಗೊಳ್ಳೋದು ಹೇಗೆ, ಆ ಮಾಹಿತಿ ಎಲ್ಲ ಇಂಟರ್ನೆಟ್ಟಲ್ಲಿ ಈ ಬ್ರೌಸರ್ನ ಬಳಸ್ಕೊಂಡು ನೋಡೋದು ಹೇಗೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಈ ಬ್ರೌಸರ್ನ ನಾನು ಲಾಂಚ್ ಮಾಡ್ತೀನಿ ಇಲ್ಲಿ, ಇಲ್ಲೇ ಅದು ನೋಡಿ, ಕ್ಲಿಕ್ ಮಾಡ್ತೀನಿ ನಾನು ಈ ಥರ. ಇದು ವೆಬ್ ಬ್ರೌಸರು, ಇದು ಕಂಪ್ಲೀಟ್ ಇಲ್ಲೇ ನೋಡ್ತಾ ಇದ್ದೀರಲ್ವಾ. ಸೊ ಇದು ಒಂದು ಈ ವೆಬ್ ಬ್ರೌಸರ್ ಓಪನ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಇದ್ರ ಒಳಗಡೆ ಏನೇನಿದೆ ಅಂತ ನಿಮಗೆ ಬರೋ ಸೆಷನ್ಗಳಲ್ಲಿ ನಿಮಗೆ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಆಪ್ಷನ್ಸ್ ಇದೆ, ಏನೇನೆಲ್ಲ ಮಾಡ್ಬೋದು. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಇಂಟರ್ನೆಟ್ನ ಕನೆಕ್ಟ್ ಮಾಡಿರಲೇಬೇಕು. ಇಂಟರ್ನೆಟ್ ಕನೆಕ್ಟ್ ಮಾಡಿಲ್ಲ ಅಂದರೆ ಇದ್ರ ಮೂಲಕ ನೀವು ವೆಬ್ ಬ್ರೌಸರ್ ಮೂಲಕ ಇಂಟರ್ನೆಟ್ ಒಳಗಡೆ ಇನ್ಫಾರ್ಮೇಷನ್ನ ತೊಗೊಳಕ್ಕಾಗಲ್ಲ. ಸೊ ಇಲ್ಲಿ ನೋಡ್ತೀನಿ ನೋಡಿ, ಸೊ ನನ್ನ ಕಂಪ್ಯೂಟರ್ಲ್ಲಿ ನೀವು ಇಂಟರ್ನೆಟ್ನ ಎರಡು ರೀತಿಯಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಒಂದು ಮೊಬೈಲ್ ಡೇಟಾ, ಅಂದರೆ ನೀವೇನಾದರೂ ಕಂಪ್ಯೂಟರ್ ಬಳಸ್ತಾ ಇದ್ದೀರಾ ಅಂದರೆ ಅಥವಾ ಮೊಬೈಲೇ ಬಳಸ್ತಾ ಇದ್ದೀರಾ ಅಂದರೆ ನಿಮ್ಮ ಮೊಬೈಲ್ ಡೇಟಾ ಆನ್ ಮಾಡಿಟ್ಕೊಳ್ಬೇಕಾಗುತ್ತೆ. ಆ ಮೊಬೈಲ್ ಡೇಟಾ ಮೂಲಕ ನೀವು ಇಂಟರ್ನೆಟ್ ಕನೆಕ್ಟ್ ಮಾಡಿಕೊಂಡ್ರೆ ಅಥವಾ ಹಾಟ್ಸ್ಪಾಟ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಮಾಡ್ಬೋದು. ಅಥವಾ ನೀವು ಕಂಪ್ಯೂಟರಲ್ಲೇ ಬಳಸ್ತಾ ಇದ್ದೀರಾ ಅಂದರೆ ಕಂಪ್ಯೂಟರಲ್ಲಿ ನೀವು ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು, ನಿಮ್ಮ ಮೊಬೈಲಿಂದ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು ಮಾಡ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಒಂದು ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇದೆ ಅಂದರೆ ಅದನ್ನು ಕನೆಕ್ಟ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಇಂಟರ್ನೆಟ್ನ ಬಳಸಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ನಾನು ಆಗಲೇ ಹೇಳ್ದಂಗೆ ಇಲ್ಲಿ, ಸೊ ಈ ಥರ ಇಲ್ಲಿ ಇಂಟರ್ನೆಟ್ ಅನ್ನೋ ಒಂದು ನೆಟ್ವರ್ಕ್ ಸಿಗ್ನಲ್ ಇದ್ದರೆ ಮಾತ್ರ ನಿಮಗೆ ಇದು ವೆಬ್ ಆಕ್ಸೆಸ್ ಸಿಗುತ್ತೆ, ಇಲ್ಲಾಂದರೆ ನಿಮಗೆ ಏನೂ ಸಿಗಲ್ಲ. ಸೊ ಹಾಗೆ ಇದೊಂದು ಈ ಕರೆಂಟ್ ಹೋಯಿತು ಅಂದರೆ ಸೊ ನಿಮ್ಮ ಮನೆ ಒಳಗಡೆ ಇರೋ ಯಾವ ರೂಮಲ್ಲಿ ಲೈಟು ಅಥವಾ ಫ್ಯಾನು ಅಥವಾ ಫ್ರಿಡ್ಜು ಏನೂ ಆನ್ ಆಗಲ್ಲ. ಸೊ ಹಾಗಾಗಿ ಇಂಟರ್ನೆಟ್ ತುಂಬ ಮುಖ್ಯ. ಸೊ ಇಂಟರ್ನೆಟ್ ಮತ್ತು ವೆಬ್ಬಿಗಿರೋ ಸಿಂಪಲ್ ವ್ಯತ್ಯಾಸ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಮುಂದಿನ ಸೆಷನಲ್ಲಿ ನಾನು ನಿಮಗೆ ಈ ವೆಬ್ ಒಳಗಡೆ ಏನೇನಿದೆ, ಇದನ್ನು ಬಳಸೋದು ಹೇಗೆ, ಈ ವೆಬ್ ಈ ಬ್ರೌಸರ್ನ ಬಳಸ್ಕೊಂಡು ನೀವು ನಿಮಗೆ ಮಕ್ಕಳಿಗೆ ಬೇಕಾಗಿರೋ ಮಾಹಿತಿನ ಪಡ್ಕೊಳ್ಳೋದು ಹೇಗೆ, ಅದು ಬಿಟ್ಟು ಇದ್ರ ಒಳಗಡೆ ಇನ್ನೇನೇನು ಫೀಚರ್ಸ್ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಮತ್ತೆ ಮುಂದಿನ ಸೆಷನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.